ಜಲಾಲುದ್ದೀನ್ ಮೌಲಿ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ. ಇವತ್ತು ವಿಚಾರ ಏನು ಅಂತ ಹೇಳಿದ್ರೆ, ಈ ಮದರಸಗಳನ್ನು ಶಿಕ್ಷಣ ಇಲಾಖೆಯ ವ್ಯಾಪ್ತಿಗೆ ತರುವ ಬಗ್ಗೆ ಚಿಂತನೆ ನಡೆದಿದೆ. ಶಿಕ್ಷಣ ಸಚಿವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಒಂದು ಹಿಂಟನ್ನು ಕೊಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ ನಾವು ತರುವಂತಹ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದಕ್ಕೆ ತಮ್ಮ ಅಭಿಪ್ರಾಯ ಏನು? ಸರ್, ಇಷ್ಟು ದಿನ ಇಲ್ಲ, ಮತ್ತೆ ಈಗ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಸರ್? ಒಂದು ಜಿ ಓಕೆ, ಇಲ್ಲ ಇಷ್ಟು ದಿನ ಮದರಸ ಬಗ್ಗೆ ಚಿಂತೆ ಮಾಡಿಲ್ಲ, ಈಗ ಯಾಕೆ ಮಾಡ್ತಾ ಇದ್ದಾರೆ ಮದರಸಗಳ ಬಗ್ಗೆ ಚಿಂತೆ? ಓಕೆ, ಇಷ್ಟು ದಿನ ಮಾಡಿಲ್ಲ, ಈಗ ಯಾಕೆ? ಈಗ ಮಾಡಿದ್ದಾರೆ ಸರ್. ಇದನ್ನ ಇಷ್ಟು ದಿನ ಮಾಡ್ಲಿಲ್ಲ ಅನ್ನೋದನ್ನ ಬಿಟ್ಟು ಈಗ ಮಾಡಿದಾರಲ್ಲ, ಇದಕ್ಕೆ ಏನು ಉತ್ತರ ಕೊಡ್ತೀರಿ? ಈಗೇನ್ ಸರ್, ಶಿಕ್ಷಣ ಬಗ್ಗೆ ಚಿಂತೆ ಮಾಡೋದಂದ್ರೆ ಬಹಳ ಒಳ್ಳೇದು. ಅಂದ್ರೆ ಮದರಸಗಳಲ್ಲಿ ಏನು ವಿದ್ಯೆ ನಡೀತಾ ಇದೆ, ಅದು ಮ್ಯಾನೇಜ್ಮೆಂಟ್ ಕಮಿಟಿಗಳಿದಾವೆ, ಅವ್ರೆಲ್ಲ ಚಲೋ ಇದರಿಂದ ನಡೀತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಚಿಂತೆ ಮಾಡೋಂತ ಏನ್ ಅವಶ್ಯ ಇಲ್ಲ ಗವರ್ಮೆಂಟ್ಗೆ. ಚಿಂತೆ ಮಾಡೋದಿದ್ರೆ ಸಾಕಷ್ಟು ಅಭಿವೃದ್ಧಿ, ಶಿಕ್ಷಣ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡಬೇಕು, ಮೈನಾರಿಟಿ ಡೆವಲಪ್ಮೆಂಟ್ ಬಗ್ಗೆ. ಇದು ಮದರ್ಸಾ ಬಗ್ಗೆ, ಮಸೀದಿನ ಬಗ್ಗೆ ಏನ್ ಚಿಂತೆ ಮಾಡೋಂತ ಏನ್ ಅವಶ್ಯ ಇಲ್ಲ ಸರ್. ಅಂದ್ರೆ ಸರ್ಕಾರದ ವ್ಯಾಪ್ತಿಗೆ ಬರೋದಕ್ಕೆ ಬೇಡ ಅಂತ ಹೇಳ್ತೀನಿ, ನಿಮ್ಗೆ ಇಷ್ಟ ಇಲ್ಲ? ಇಷ್ಟ ಇಲ್ಲ ಸರ್, ಇಷ್ಟ ಇಲ್ಲ. ಈಗ ಒಂದ್ ವೇಳೆ ಸರ್ಕಾರ ಹೇಳಿದ್ರೆ ಏನ್ ಮಾಡ್ತೀರಿ? ಈಗ ಮಾತಾಡಕ್ ಬಂದ್ರೆ ಬೇಡ ಅಂತ ಹೇಳ್ಬಿಡ್ತೀರಾ? ಏನ್ ಸರ್, ಈಗ ಸರ್ಕಾರ ಮಾತಾಡಕ್ ಬಂದ್ರೆ ಬೇಡ ಅಂತ ಹೇಳ್ಬಿಡ್ತೀರಾ? ನಾವು ಬರಲ್ಲ, ನಾವ್ ಹಿಂಗೆ ಇದ್ಬಿಡ್ತೀವಿ ಅಂತ ಹೇಳ್ತೀರಾ? ಹೆಂಗೆ ನಿಮ್ದು ಇದು ಅರ್ಥ ಆಗ್ತಾ ಇಲ್ಲ ಸರ್. ಸರ್, ಈಗ ಸರ್ಕಾರ ಮದರಸಗಳನ್ನ ಸರ್ಕಾರದ ವ್ಯಾಪ್ತಿಗೆ ತರಬೇಕು ಅಂತ ಚಿಂತನೆ ಮಾಡಿದೀವಿ, ನೀವೆಲ್ಲರೂ ಕೂಡ ಸರ್ಕಾರದ ವ್ಯಾಪ್ತಿಗೆ ಸೇರಬೇಕು ಅಂತ ಹೇಳಿದ್ರೆ, ನಿಮ್ಮ ನಿರ್ಧಾರ ಅಥವಾ ನಿಮ್ಮ ನಿಲುವು ಏನಿರುತ್ತೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೆ. ನೋಡಿ ಸರ್, ಈಗ 75 ವರ್ಷ ಆಗಿ ನಮ್ ದೇಶ ಇದಾಗಿ ಸ್ವಾತಂತ್ರ್ಯ ಸಿಕ್ಕಿ, ಈಗ ಇಲ್ಲಿವರೆಗೆ ನಾವು ಚಂದಾಗಳಿಂದ ನಡ್ತಾ ಇದ್ದೇವೆ, ಮಸೀದಿಗಳಿಂದ, ಮಸೀದಿ ಚಂದಗಳಿಂದ ಮಸೀದಿ ಅವರು ಮದರಸಾ ನಡೆಸ್ತಾ ಇದ್ದೀವಿ, ಮುಂದಾನೂ ನಾವು ಚಂದಲಿಂದಾನೇ ನಡೆಸ್ತೀವಿ ಸರ್. ಆದ್ರೆ ಗವರ್ಮೆಂಟ್ ಏನ್ ಡೆವಲಪ್ಮೆಂಟ್ ಬಗ್ಗೆ ಏನಾದ್ರೆ ಫಂಡ್ ಗಿಂತ ಕೊಟ್ರೆ ಕೊಡಬಹುದು, ಮತ್ತೆ ಅದು ಆ ಮದರಸಗಳಲ್ಲಿ ಏನ್ ಶಿಕ್ಷಣ ನೀಡ್ತಾ ಇದೆ ಅದ್ರ ಬಗ್ಗೆ ಇದು ನೋಡೋದಿದ್ರೆ ನೋಡಬಹುದು ಅದು ಗವರ್ಮೆಂಟ್. ಶಿಕ್ಷಣ ಏನ್ ನೀಡ್ತಾ ಇದೆ ಅದು ನೋಡ್ಬೋದು ಸರ್, ಗವರ್ಮೆಂಟ್ ನೋಡ್ಬೋದು, ಇಲ್ಲಿ ದೇಶದಲ್ಲಿ ಇರ್ತಕ್ಕಂತ ಎಲ್ಲಾ ಜನರು ಬಂದು ನೋಡ್ಬೋದು. ಓಕೆ ಓಕೆ ಓಕೆ, 24 ಅವರ್ಸ್ ನಮ್ಮ ಮಸೀದಿ ಬಾಗ್ಲಿ ಮತ್ತೆ ಮದರ್ಸ ಬಾಗ್ಲಿಗಳು ಎಲ್ಲ ಜನರಿಗೆ, ದೇಶದ ಎಲ್ಲ ಜನರಿಗೆ ಓಪನ್ ಇದೆ ಸರ್. ಯಾರಾದ್ರೆ ಬರ್ಬೋದು, ಕೇಳ್ಬೋದು, ನೋಡ್ಬೋದು. ಆದ್ರೆ ಸರ್ಕಾರದ ವ್ಯಾಪ್ತಿ ಬರಲ್ಲ. ವ್ಯಾಪ್ತಿ ಯಾಕೆ ಸರ್? ನಂದು ಒಂದ್ ಓಕೆ 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 ಅಬ್ದುಲ್ ರಜಾ, ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಷ್ಟೊತ್ತು.